ಬಿಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ರೇವತ್ಗಾವ್ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ. ರೇವತ್ಗಾವ್ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ವಾಲ್ಮೀಕಿ ಫೋಟೋಗೆ ಪೂಜೆಯನ್ನ ಶಾಲೆಯ ಮುಖ್ಯ ಗುರುಗಳಾದ RS ಬೀಳೂರ್ ಅವರು ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ SM ಮಾಳಿ ಅವರು, ಸಾಮಾನ್ಯ ವ್ಯಕ್ತಿಯಾದ ವಾಲ್ಮೀಕಿ ಮಹರ್ಷಿ ಮಹಾಕಾವ್ಯವಾದ ರಾಮಾಯಣವನ್ನ ಬರೆದ ಸಂಸ್ಕೃತ ಕವಿ. ವಾಲ್ಮೀಕಿ ಕುರಿತು ಹಲವಾರು ದಂತಕಥೆಗಳು ಬರುತ್ತವೆ. ಅವುಗಳಲ್ಲಿ ಪ್ರಚೇತನ ಎಂಬ ಹೆಸರು ಹೊಂದಿದ ಈತ ಪರಮಾತ್ಮನ ಸಲುವಾಗಿ ಹಲವಾರು ವರ್ಷಗಳ ಕಾಲ ತಪಸ್ಸು ಮಾಡುತ್ತಿರಬೇಕಾದರೆ ಅವನ ಸುತ್ತ ಹುತ್ತ ಬೆಳೆದಿತ್ತು. ಇದಕ್ಕೆ ಸಂಸ್ಕೃತದಲ್ಲಿ ವಾಲ್ಮೀಕ ಎಂದು ಕರೆಯುತ್ತಾರೆ. ಹುತ್ತದಿಂದ ಬಂದಿದ್ದರಿಂದ ಅವನಿಗೆ ವಾಲ್ಮೀಕಿ ಎಂದು ಹೆಸರು ಬಂದಿದೆ ಎಂದರು. ಚಡಚಣದಿಂದ ಹಸನ್ ಮಕ್ಕಾದಾರ್ ಅವರ ವರದಿ. ನಮ್ಮ ಶಾಲೆಯ ಯಾವತ್ತೂ ಹಿರಿಯ ಶಿಕ್ಷಕರು ಆದ ಅತಿಥಿ ಸ್ಥಾನವನ್ನ ಉಳಿಸ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಶಾಲೆಯ ಯಾವತ್ತೂ ಕ್ರಿಯಾಶೀಲ ದೈಹಿಕ ಶಿಕ್ಷಕರು ಆಗಿರತಕ್ಕಂತ ಶ್ರೀ ಬಡಗೇರ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನ ಏನೇ ಇರಲಿ, ಬೆಳ್ಳಿರಲಿ, ಏನೇ ಇದ್ರೂ ಅವ್ರು ಕಸ್ಕೊಂಡು ಬಿಡೋದು, ಅದನ್ನು ಒಯ್ದು ತನ್ನ ಮನೆಯಾಗ ಇಡೋದು. ಅವ್ರಿಗೆ ಏನು ಒಂದು ಮನುಷ್ಯ ಹೊಡಿತಿದ್ದಲ್ಲ, ಒಂದು ರಂಜನಿಗಿಟ್ಟಿದ್ದಲ್ಲೇ ಅವ ಎಲ್ಲಿ ಕಾಡಿನೊಳಗೆ ಅವ್ರಿಗೊಂದು ಜುಮ ಹೊಡೆದ ಅಂದ್ರೆ ಒಂದು ಹಳ್ಳನ್ನು ಒಯ್ದು ಎಲ್ಲಿ ಹೋಗ್ಯಾವ ಆ ರಂಜನಿಗೆ ಒಗದು ಬಿಡವ. ಮತ್ತೆ ದಿವಸ ಹಿಂಗ ಹಿಂಗ ಒಕ್ಕೋತ ರಂಜನಿ ತುಂಬಲು ಬತ್ತು. ನೆಕ್ಸ್ಟ್ ನಾರದ ಮುನಿಗಳು ಬಂದ್ರು. ಇವನ್ ಹಂತಕ್ಕ ಬೆಲೆ ಬಹಳ ವಸ್ತುಗಳು ಬಹಳ ಇರ್ತಾವ, ಇವನ್ ಸಿಕ್ಕಂದ್ರೆ ಇವನಿಗೆ ಹೊಡೆದಂದ್ರೆ ನನ್ ಬಹಳಷ್ಟು ಸಿಕ್ಕುತ್ತದೆ ಅಂತ ತಿಳ್ಕೊಂಡು ಅತಿ ವ್ಯಾಮೋಹ ಪಟ್ಟ ಅದನ್ನು ಮಾಡ್ಬೇಕಂತ ಹೇಳಿ. ಅವಾಗ ನಾರದ ಮುನಿಗಳು ಸಮೀಪ ಬಂದಾಗ ಇವನ್ ಎದುರಿಗೆ ಅದು ಗೊತ್ತಿತ್ತು, ನಾರದ ಮುನಿಗಳಿಗೆ ಇವನ್ ಹಿಂಗ ಮಾಡ್ತಾನ ಅನ್ನೋದು ಗೊತ್ತಿತ್ತು. ಅವಾಗ ನಿಮ್ಮನ್ನ ಅತಿ ಸಮಯಕ್ಕೆ ಸಿಕ್ಕಿರಿ ಅಡಿಗೆ ಪಡ ಮಾಡುವೆ ನಾಡಿಗಡಿಗೆ ಜನನಿ ಓ ಜನನಿ ಜನನಿ ಜನ್ಮ ಭೂಮಿ ಜನ್ಮ ಜನ್ಮದ ಪುಣ್ಯದ ಫಲೋ ಕರುಣೆಯ ತೋರಿದ ಬಲವಿನ ಬಲೋ ಬಂದಿ ಹದರೆಗೆ ಎನ್ನಳರೊಳಗೆ ಕೋಟಿ ಕೋಟಿ ಜನ ಸಹೋದರನಿಗೆ ಮಾಚಲ ಕಾಲಡಿ ಕಗಳು ಬಂಗಾರದ ನಿಧಿ ತುಂಬಿದೆ ಒಡಲ ಏನೆಂಬುದು ಈ ಸ್ವರ್ಗದ ಬಿಂಬ ಉಜ್ವಲ ಕಲೆ ಸಂಸ್ಕೃತಿಗಳ ನಾಡು ಕೆಚ್ಚದ ಕಲೆಗಳ ಸಾಹಸ ಬೀಡು ಶಂಕರ ಬಸವ ವಿವೇಕರ ನಾಡು ಪಾವನವು ಸೌಭಾಗ್ಯದ ಫಲವು ಸಾವಿರ ಜನ್ಮವು ಬಂದರೆ ಬರಲಿ ತಾಯಿಯ ನಿನ್ನಯ ಮಡಲೆ ನೆರಲೆ ನಿನ್ನಲೆ ಜನನ ನಿನ್ನಲೆ ಮರಣ ನಿನ್ನಯ ಜೀವನ ನಿನಗೆ ಮಹರ್ಷಿಯಾಗಿರ್ತಕ್ಕಂತ ವಾಲ್ಮೀಕಿ ಅವರ ಜನ್ಮದಿನವನ್ನು ಇವತ್ತಿನ ದಿವಸ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಬೀಳೂರು ಸರ್ ಅವರಿಗೂ ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೂ ವಂದಿಸುತ್ತ ಮಹರ್ಷಿಯ ಕುರಿತಾದಂಥ ಒಂದೆರಡು ಮಾತುಗಳನ್ನು ಹೇಳಲು ಬಯಸ್ತೇನೆ. ನಮ್ಮೆಲ್ಲರಿಗೂ ಗೊತ್ತು ಏನಂದ್ರೆ ಮಹರ್ಷಿ ಅಂದ್ರೆ ಹೆಸರು ಬರೋದು ರಾಮಾಯಣವನ್ನ ಬರೆದಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದು. ಆ ವಾಲ್ಮೀಕಿಯಿಂದ ರಾಮಾಯಣ ರಚನೆವಾಗಿದೆ ಅಂತಕ್ಕಂಥದ್ದು ತಿಳಿದು ಬರ್ತದೆ. ಇವರು ಒಬ್ಬರು ಸಂಸ್ಕೃತದ ಕವಿ. ಮೊದಲು ಇವರು ಮಹರ್ಷಿ ಆಗೋಕ್ಕಿಂತ ಪೂರ್ವದಲ್ಲಿ ಏನಿದ್ರು ಅಂತ ಕೇಳಿದ್ರೆ ಪೂರ್ವದಲ್ಲಿ ಇವರು ಕೂಡ ಒಬ್ಬ ಬೇಡರಾಗಿರ್ತಕ್ಕಂಥ ವ್ಯಕ್ತಿ. ಇವರ ಕುರಿತಾದಂಥ ಹಲವಾರು ಕಥೆಗಳು ನಮ್ಮ ನೆನಪಿಗೆ ಬರ್ತವೆ. ಮೊದಲಿಗೆ ಹೇಳ್ತಕ್ಕಂಥ ಕಥೆ ಏನು ಹೇಳ್ತದ ಅಂದರೆ ನಾರದ ಮಹರ್ಷಿಯಿಂದ ವರ ಪ್ರಸಾದವನ್ನು ಪಡೆದು ಇವರು ಕವಿಯಾದರು ಅಂತಕ್ಕಂಥದ್ದು ಒಂದು ಕಡೆ ಬಂದರೆ ಇನ್ನೊಂದು ಕಡೆಗೆ ಪರಮಾತ್ಮನನ್ನು ಒಲಿಸಿಕೊಳ್ಳುವ ಸಲುವಾಗಿ ಇವರು ಏನು ಮಾಡಿದ್ರು ಅಂತ ಕೇಳಿದ್ರೆ ತಪಸ್ಸನ್ನು ಮಾಡಿದ್ರು. ಇವರು ತಪಸ್ಸು ಮಾಡ್ತಕ್ಕಂಥ ಶಕ್ತಿ ಎಂಥದ್ದಿತ್ತು ಅಂದರೆ ಇವ್ರು ತಪಸ್ಸು ಮಾಡ್ತಾ ಮಾಡ್ತಾ ಹೋದಾಗೆ ಇವರು ಸುತ್ತ ಹುತ್ತು ಬೆಳೀತದಂತೆ. ಹಾವಿನ ಹುತ್ತನ್ನು ನೋಡ್ತೀವಿ ನಾವು, ಆ ಥರ ಹುತ್ತ ಬೆಳೆದುಕೊಳ್ತದೆ.
ಅನಂತರದಿಂದ ಆ ಹುತ್ತದಿಂದ ಹೊರಗಡೆ ಬಂದು ಈ ರಾಮಾಯಣ ಕಥೆಯನ್ನ ಬರೆದಿರುವಂತಕ್ಕಂಥದ್ದು ಹೇಳ್ತಾರೆ. ಸಂಸ್ಕೃತದಲ್ಲಿ ವಾಲ್ಮಕ ಅಂತಂದ್ರೆ ಹುತ್ತ ಅಂತ ಅರ್ಥ ಆಗ್ತದೆ. ಆ ಹುತ್ತದ ಹೆಸರಿನಿಂದಲೇ ಇವರಿಗೆ ವಾಲ್ಮೀಕಿ ಅಂತ ಇವರು ಕದ್ದುಕೊಂಡು ಬಂದ್ರು ಅಂತಕ್ಕಂತ ಮಾತು ಬರ್ತದೆ. ಇನ್ನೊಂದು ಕಥೆ ನೋಡ್ತಾ ಹೋಗ್ತೀವಿ. ತಮಸಾ ನದಿಯ ದಂಡೆಯ ಮೇಲೆ ಎರಡು ಕ್ರೌಂಶ ಪಕ್ಷಿಗಳು ಆಡ್ತಾ ಇರಬೇಕಾದ್ರೆ ಆ ಕ್ರೌಂಶ ಪಕ್ಷಿಗಳನ್ನ ಸಂತೋಷದಿಂದ ನೋಡ್ತಾ ನಿಂತಿದ್ರು. ಅಂತ ಸಂದರ್ಭದಲ್ಲಿ ಒಬ್ಬ ಬೇಡ ಏನ್ ಮಾಡ್ತಾನಂದ್ರೆ ಆ ಕ್ರೌಂಶ ಪಕ್ಷಿಗಳಿಗೆ ಬಾಣದಿಂದ ಹೊಡಿತಾನೆ. ಆವಾಗ ಆ ಕ್ರೌಂಶ ಪಕ್ಷಿಗಳಲ್ಲಿ ಆ ಗಂಡು ಕ್ರೌಂಶ ಪಕ್ಷಿ ಏನಾಗ್ತದಂದ್ರೆ ಮರಣವನ್ನು ಹೊಂದ್ತದ. ಆ ಸಂದರ್ಭದಲ್ಲಿ ಅದನ್ನು ನೋಡ್ತಾ ನಿಂತಿರ್ತಕ್ಕಂಥ ಮಹರ್ಷಿಗಳು ಆ ಹೆಣ್ಣು ಕ್ರೌಂಶ ಪಕ್ಷಿ ಏನು ಮರಗ್ತಾ ಇತ್ತಲ್ಲ ಅದರ ನೋವು ಆ ನೋವಿನಲ್ಲಿರ್ತಕ್ಕಂಥ ದುಃಖ ಮತ್ತು ಕರುಣೆ ಉಮ್ಮಳಿಸಿ ಬರ್ತದೆ. ಅದರಿಂದ ಕೆಲವೊಂದು ಶ್ಲೋಕಗಳನ್ನು ಬರಿತಾ ಬಂದು ಅನಂತರದಲ್ಲಿ ರಾಮಾಯಣ ಕಥೆಯನ್ನು ಬರೆದಿರುವಂತಕ್ಕಂಥ ಕಥೆಯನ್ನು ಬರ್ತಾ ಹೋಗ್ತದೆ. ಇನ್ನು ರಾಮಾಯಣ ಕಥೆಯಲ್ಲಿ ಕೂಡ ಇವರ ಪಾತ್ರ ಇದೆ. ಎಂಥ ಪಾತ್ರ ಇದೆ ಅಂತ ಕೇಳಿದ್ರೆ ರಾಮ ಯುದ್ಧವನ್ನ ಮಾಡಿ ರಾವಣ ಜೊತೆ ಯುದ್ಧವನ್ನ ಮಾಡಿ ಸೀತೆಯನ್ನ ಕರೆದುಕೊಂಡು ಅರಮನೆಗೆ ಬಂದಿರ್ತಾನೆ. ಆ ಅರಮನೆ ಬಂದಂತ ಸಂದರ್ಭದಲ್ಲಿ ದಾರಿಯ ಮಧ್ಯದಲ್ಲಿ ಒಬ್ಬ ಅಗಸ ತನ್ನ ಹೆಂಡತಿಯನ್ನ ಹೊಡಿತಿರ್ತಾನೆ. ಬಿಟ್ಟ ಹೆಂಡತಿಯನ್ನ ಆಳಾಗ ನಾಯನ್ ಸೊಟ್ಟ ರಾಮ ಮಾಡಿ ಏನನ್ನ ತಿಳ್ಕೊಂಡ್ಬಿಟ್ಟು ತನ್ನ ಹೆಂಡತಿಯನ್ನ ಮಡದಿಯನ್ನ ಹೊಡಿತಾ ಇರಬೇಕಾದ್ರೆ ಆ ಮಾತು ರಾಮನ ಕಿವಿಗೆ ಕೇಳಿಸ್ಕೊಳ್ತದೆ. ಯಾಕಂದ್ರೆ ರಾಮನು ಕೂಡ ರಾಮನ ಮಡದಿಯನ್ನ ಸೀತೆಯನ್ನ ಅಲ್ಲಿ ರಾವಣ ತೆಗೆದುಕೊಂಡೋಗಿ ದಕ್ಕದ್ದು ತೆಗೆದುಕೊಂಡು ಹೋಗಿರ್ತಕ್ಕಂತ ನೋಡ್ತೀವಿ. ಬಿಟ್ಟು ಹೆಂಡತಿನ ಆಳಕ ನಾವು ಸೊಟ್ಟ ರಾಮ ಮಾಡಿ ಅಂತ ಅಂದರೆ ಅವಾಗ ರಾಮನು ಕೂಡ ಏನ್ ಮಾಡ್ತಾನೆ ಅಂದ್ರೆ ತನ್ನ ಸೀತಾದೇವಿಯ ಮೇಲೆ ಸಂಶಯ ಬಂತು. ಸೀತಾದೇವಿ ಗರ್ಭಿಣಿ ಇರ್ತಾಳೆ. ಆ ಸಂದರ್ಭದಲ್ಲಿ ಸಂಶಯಪಟ್ಟಿರ್ತಕ್ಕಂಥ ರಾಮನು ಕೂಡ ಏನ್ ಮಾಡ್ದ ಅಂದ್ರೆ ಆ ಸೀತಾದೇವಿಯನ್ನ ಲಕ್ಷ್ಮಣನ ಮುಖಾಂತರವಾಗಿ ದೂರ ಕಾಡಿನಲ್ಲಿ ಒಯ್ದು ಬಿಟ್ಟು ಬಾ ಅಂತ ಹೇಳ್ತಾನೆ. ಕಾಡಿನಲ್ಲಿ ಸೀತಾದೇವಿಯನ್ನ ಬಿಟ್ಟು ಲಕ್ಷ್ಮಣ ವಾಪಸ್ ಬರ್ತಾ ಇರ್ತಾನೆ. ಕಾಡಿನಲ್ಲಿ ಕೆಲವೊಂದು ಶ್ಲೋಕಗಳು ಬರ್ತಾ ಹೋಗ್ತವೆ. ಏನಂದ್ರೆ ಸೀತೆ ಅಲ್ಲಿ ಮೂರ್ಛೆ ಹೋಗಿ ಬೀಳ್ತಾಳೆ. ಆ ಬಿದ್ದಂತ ಸಂದರ್ಭದಲ್ಲಿ ಹಲವಾರು ಕಾಡಲ್ಲಿರ್ತಕ್ಕಂಥ ಕ್ರೂರ ಮೃಗಗಳು ಸಹಿತ ಆಕೆ ಸುತ್ತ ನೆರೆದು ಆಕೆಯನ್ನ ಕಣ್ಣೀರು ಒರೆಸ್ತಾ ಇರ್ತವೆ. ಕಣ್ಣೀರು ಅವು ಕೂಡ ಕಣ್ಣೀರನ್ನು ಸುರಿಸ್ತಾ ಇರ್ತವೆ. ಈ ರೀತಿಯೊಳಗೆ ಕಾಡು ಪ್ರಾಣಿಗಳು ಕೂಡ ಆಕೆಯ ದುಃಖದಲ್ಲಿ ಭಾಗಿ ಆಗ್ತಾ ಇದ್ದವು ಅಂತಕ್ಕಂಥದ್ದು. ಈ ಸನ್ನಿವೇಶ ನೋಡಿರ್ತಕ್ಕಂಥ ಋಷಿ ಅದೇ ಕಾಡಿನಲ್ಲಿ ಇದ್ರು ಈ ವಾಲ್ಮೀಕಿ. ಅವ್ರು ಏನ್ ಮಾಡ್ತಾರಂದ್ರೆ ಆ ಸೀತಾದೇವಿಯನ್ನ ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಅವಳನ್ನು ಉಪಚಾರ ಮಾಡ್ತಾರೆ. ಅನಂತರದಲ್ಲಿ ಸೀತಾದೇವಿಗೆ ಇಬ್ಬರು ಮಕ್ಕಳು ಜನಿಸ್ತಾರೆ, ಲವ ಕುಶ ಅಂತಕ್ಕಂಥದ್ದು. ಆ ಮಕ್ಕಳನ್ನ ಜೋಪಾನ ಮಾಡಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿ ಹತ್ರ ಬಹಳ ದಿನಗಳ ಕಾಲ ಇರ್ತಾಳೆ. ಮುಂದೆ ಅಶ್ವಮೇಧ ಕುದುರೆ ಯಾಗ ಬರ್ತದೆ. ಇನ್ನೂ ಕೆಲವೊಂದಿಷ್ಟು ಕಥೆಗಳು ಇದು ಬರ್ತಾ ಹೋಗ್ತವೆ. ಅದೇನ್ ಬೇಡ, ಇಲ್ಲೇನಂದ್ರೆ ವಾಲ್ಮೀಕಿ ಆ ಸೀತಾದೇವಿಯ ಒಂದು ರಕ್ಷಣೆಯನ್ನು ಕೂಡ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ, ಒಬ್ಬ ಸಂಸ್ಕೃತ ಕವಿ ಕೂಡ ಅವರು ಆಗಿದ್ರು ಅಂತಕ್ಕಂಥದ್ದು ಇವತ್ತಿನ ದಿವಸ ಅವರ ಸ್ಮರಣೆ ಮಾಡ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯವಾಗಿದೆ ಅಂತಕ್ಕಂಥ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಮನ ಮನ ಸೆಳೆಯುತ್ತಿದೆ ನಮ್ಮ ಭಾರತ, ನ್ಯಾಯದ ನೆಲೆಯಿದುವೆ ಶ್ರೀ ಭಾರತ. ಪವನ ಈರುವ ಗಂಗಾಜಲ ನಾಡಿನ ಹಿರಿಮೆಯ ಹಿಮಾಚಲ, ಧರ್ಮದ ನೆಲೆಯಿದುವೆ ಶ್ರೀ ಭಾರತ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.